ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಕುರಿತು ಅಧ್ಯಯನವನ್ನು ಮಾಡೋಣ. ಇದೀಗ ಈ ಶೈಕ್ಷಣಿಕ ವರ್ಷಕ್ಕೆ, ಅಂದರೆ 2020-21 ಶೈಕ್ಷಣಿಕ ವರ್ಷಕ್ಕೆ 8ನೇ ತರಗತಿಯ ಕೋರ್ ಸಬ್ಜೆಕ್ಟ್ಗಳಾದಂತಹ ವಿಜ್ಞಾನ, ಸಮಾಜ ಹಾಗೂ ಗಣಿತ ವಿಷಯದ ಪಠ್ಯಪುಸ್ತಕಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ನಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪಾಠಗಳನ್ನು ರಿವೈಸ್ ಮಾಡಲಾಗಿದೆ. ಅದರಲ್ಲಿ ನಾವು ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಸಿಸೋಣ. ಮೊದಲನೇ ಒಂದು ಅಧ್ಯಾಯದ ಹೆಸರು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು. ಅಂದರೆ ಇದನ್ನ ಇಂಗ್ಲಿಷ್ನಲ್ಲಿ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಲಾಗುತ್ತದೆ. ಈ ಪಾಠವನ್ನ ಅರ್ಥೈಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಈ ಪಾಠದ ಹೆಡ್ಡಿಂಗ್ ಅನ್ನ ನಾವು ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯವಾದಂತಹ ಒಂದು ಅಂಶ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ನಾವು ನೋಡ್ತಾ ಹೋದ್ರೆ ಬೆಳೆ ಯಾಕೆ ಅವಶ್ಯಕತೆ ಇದೆ, ನಮಗೆ ಯಾಕೆ ಬೆಳೆಯನ್ನ ಬೆಳಿಬೇಕು ಅಂತಕ್ಕಂತ 10 ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಉದ್ಭವ ಆಗಬಹುದು. ವಿದ್ಯಾರ್ಥಿಗಳೇ, ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಹಾಗೇನೆ ಸಸ್ಯಗಳು, ಇವೆಲ್ಲ ಬೆಳವಣಿಗೆಯನ್ನ ಮಾಡಿಕೊಳ್ಬೇಕಾದ್ರೆ, ತಮ್ಮಷ್ಟಕ್ಕೆ ತಾವೇ ಬೆಳಿಬೇಕಾದ್ರೆ ಇವುಗಳಿಗೆ ಆಹಾರ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾದಂತ ಒಂದು ಪೋಷಕಾಂಶ. ಸೊ ಈ ಆಹಾರವನ್ನ ಅವು ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಳ್ತಾ ಇರ್ತವೆ. ಪ್ರತಿಯೊಂದು ಪ್ರಾಣಿ ಆಹಾರಕ್ಕಾಗಿ ಮತ್ತೊಂದು ಜೀವಿಯನ್ನ ಅವಲಂಬಿಸಿರೋದನ್ನ ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ಮನುಷ್ಯನು ಕೂಡ ತನ್ನ ಆಹಾರಕ್ಕಾಗಿ ಅನೇಕ ಆಹಾರ ಬೆಳೆಗಳನ್ನ ಅವಲಂಬಿಸಿದಾನೆ. ಸೊ ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ ಏನು ಅಂತಂದ್ರೆ, ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ, ನಮ್ಮ ಭಾರತದಲ್ಲಿ ಬಹಳಷ್ಟು ಜನರು ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಇವರು ಕೃಷಿಯನ್ನ ಮಾಡುವಂತಹ ಉದ್ದೇಶಗಳು ಏನು ಅಂತಂದ್ರೆ, ಒಂದು ಅವರು ತಮ್ಮ ಜೀವನವನ್ನ ನಡೆಸಲಿಕ್ಕೆ ಈ ಕೃಷಿ ಪದ್ಧತಿಯನ್ನ ಅವಲಂಬಿಸಿರ್ತಾರೆ. ಜೊತೆಗೆ ತಾವು ಆರ್ಥಿಕವಾಗಿ ಮುಂದೆ ಬರಬೇಕಾದ್ರೆ ಈ ಕೃಷಿಯಲ್ಲಿ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡೋದ್ರ ಮುಖಾಂತರ ತಮ್ಮ ಆರ್ಥಿಕ ಸಮಸ್ಯೆಗಳನ್ನ ಅವರು ನೀಗಿಸಿಕೊಳ್ತಾ ಇರ್ತಾರೆ. ಸೊ ಈ ಎರಡು ಉದ್ದೇಶಗಳಿಗಾಗಿ ಒಂದು ಯಾವುದೇ ಒಂದು ಬೆಳೆಯನ್ನ ಬೆಳೆಯಲಾಗ್ತಾ ಇರ್ತದೆ. ಒಂದು ಆರ್ಥಿಕವಾಗಿ ಸಬಲರಾಗಬೇಕು, ಎರಡು ತನ್ನ ಆಹಾರವನ್ನ, ಮನುಷ್ಯ ತನ್ನ ಆಹಾರವನ್ನ ಅಥವಾ ಆಹಾರದ ಸಮಸ್ಯೆಯನ್ನ ನೀಗಿಸಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಬೆಳೆಯನ್ನ ಬೆಳೆಯಲಾಗ್ತಿರ್ತದೆ. ಸೊ ಅಗತ್ಯ ಇರತಕ್ಕಂತ ಪೋಷಕಾಂಶಗಳನ್ನ ನಾವು ಎಲ್ಲಿಂದ ಪಡಿತೀವಿ? ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಂದು ಪ್ರಾಣಿ ತಮಗೆ ಬೇಕಾದಂತಹ ತನ್ನ ದೇಹಕ್ಕೆ ಅವಶ್ಯಕವಿರುವಂತಹ ಪೋಷಕಾಂಶಗಳನ್ನ ನಾವು ಎಲ್ಲಿಂದ ಪಡಿತೀವಿ ಅಂತ ನಾವು ನೋಡ್ತಾ ಹೋದ್ರೆ, ನಾವು ಸೇವನೆ ಮಾಡುವಂತಹ ಆಹಾರಗಳಿಂದ, ನಾವು ಸೇವನೆ ಮಾಡುವಂತಹ ಧಾನ್ಯಗಳಾಗಿರ್ಬಹುದು, ಅದು ಏಕದಳ ಧಾನ್ಯ ಆಗಿರ್ಬಹುದು, ದ್ವಿದಳ ಧಾನ್ಯ ಆಗಿರ್ಬಹುದು, ಜೊತೆಗೆ ನಾವು ಸೇವಿಸುವಂತಹ ತರಕಾರಿಗಳಾಗಿರ್ಬಹುದು, ಹಣ್ಣು ಹಂಪಲುಗಳಾಗಿರ್ಬಹುದು. ಸೊ ಹೀಗೆ ಸಾಕಷ್ಟು ಆಹಾರಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗಿರಬಹುದು, ಜೊತೆಗೆ ದೇಹದ ಆಂತರಿಕವಾಗಿ ಅಂತಂದ್ರೆ ದೇಹದಲ್ಲಿ ನಡೆಯುವಂತಹ ಸಾಕಷ್ಟು ಕ್ರಿಯೆಗಳಿಗೆ ಈ ಆಹಾರ ಬಹಳಷ್ಟು ಪ್ರಮುಖವಾದಂತಹ ಒಂದು ಪದಾರ್ಥ. ಸೊ ಈ ಆಹಾರವನ್ನ ಬೆಳೆಯುವಂತದ್ದಿದೆಯಲ್ಲ, ಇದು ಬಹಳಷ್ಟು ಪ್ರಮುಖವಾದಂತಹ ಒಂದು ಕಾಯಕ. ಈ ಆಹಾರವನ್ನ ಬೆಳೆಯದೇ ಹೋದ್ರೆ ನಮ್ಮ ಭೂಮಿಯ ಮೇಲೆ ಮನುಷ್ಯರು ಬದುಕುವುದು ಕೂಡ ಕಷ್ಟವಾಗ್ಬಿಡ್ತದೆ. ಸೊ ಇವತ್ತಿನ ದಿನದಲ್ಲಿ ಈ ಬೆಳೆಯನ್ನ ಬೆಳಿಲಿಕ್ಕೆ ಸಾಕಷ್ಟು ಹೊಸ ಹೊಸ ವಿಧಾನಗಳು, ತಾಂತ್ರಿಕತೆಯ ಬದಲಾವಣೆಗಳನ್ನ ನಾವು ಕಾಣಬಹುದಾಗಿದೆ. ಮೊದಲಿಗೆ ಆ ತಾಂತ್ರಿಕತೆಯ ಬದಲಾವಣೆಗಳನ್ನ ತಿಳಿದುಕೊಳ್ಳೋಕ್ಕಿಂತ ಮೊದಲು ನಾವು ನಮ್ಮ ಪೂರ್ವಜರು ಅಂತಂದ್ರೆ ಕೃಷಿಯಲ್ಲಿ ನಮ್ಮ ಪೂರ್ವಜರು ಮಾಡುವಂತಹ ಕೆಲವು ಪದ್ಧತಿಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಜೊತೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಅಂತ ನಾವು ಏನ್ ಕೇಳ್ತಾ ಇದ್ದೀವಿ ಅಥವಾ ನೋಡ್ತಾ ಇದ್ದೀವಿ, ಈ ಕೃಷಿ ಪ್ರಧಾನ ದೇಶದಲ್ಲಿ
ಕೃಷಿಯನ್ನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ, ಯಾವ ರೀತಿ ನಾವು ಕಾಣ್ತಾ ಇದ್ದೀವಿ ಅನ್ನೋದನ್ನ ನೋಡ್ತಾ ಹೋದ್ರೆ ನಮ್ಮ ಭಾರತ ದೇಶದಲ್ಲಿ ಕೃಷಿಯನ್ನ ಪ್ರಮುಖವಾಗಿ ಎರಡು ಬೆಳೆಗಳನ್ನ ಕಾಣಬಹುದು. ಕೃಷಿಯಲ್ಲಿ ಎರಡು ಬೆಳೆಗಳನ್ನ ಕಾಣ್ತೀವಿ, ಅವುಗಳಿಗೆ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ ಅಂತನೂ ನಾವು ಕರಿತೀವಿ. ಹಾಗಂದ್ರೆ ಅದರ ಅರ್ಥವನ್ನ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ಖಾರಿಫ್ ಬೆಳೆ ಆಗಿರಬಹುದು, ರಬಿ ಬೆಳೆ ಆಗಿರಬಹುದು, ಇದು ಹವಾಮಾನವನ್ನ ಆಧರಿಸಿಕೊಂಡು ಬೆಳೆಯುವಂತ ಬೆಳೆಗಳು. ಸೊ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳೆಯನ್ನ ಬೆಳೆಯೋಕ್ಕಿಂತ ಮೊದಲು ರೈತರು ಅಂದ್ರೆ ಕೃಷಿ ಕಾರ್ಮಿಕರು ಅವ್ರೇನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಈ ಹವಾಮಾನವನ್ನ ನೋಡಿಕೊಂಡು ತಮ್ಮ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಎಲ್ಲಾ ಬೆಳೆಗಳು ಎಲ್ಲಾ ಕಾಲಕ್ಕೂ ಬೆಳೆಯುವಂತ ಒಂದು ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಸೊ ಕೆಲವೊಂದಷ್ಟು ಬೆಳೆಗಳು ಮಳೆಗಾಲದಲ್ಲಿ ಅವುಗಳ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಅವುಗಳನ್ನ ಮಳೆಗಾಲದಲ್ಲಿಯೇ ನಾವು ಬೆಳೆಯಬೇಕಾಗ್ತದೆ. ಇನ್ನೂ ಕೆಲವೊಂದಷ್ಟು ಬೆಳೆಗಳನ್ನ ನಾವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಅಂತಂದ್ರೆ ನಾವು ಹಿಂಗಾರು ಬೆಳೆಗಳು ಅಂತ ಹೇಳ್ತೀವಿ. ಮುಂಗಾರು ಬೆಳೆಗಳು ಅಂತಂದ್ರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಮುಂಗಾರು ಬೆಳೆಗಳಾದ್ರೆ, ಹಿಂಗಾರು ಬೆಳೆಗಳು ಅಂತಂದ್ರೆ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಹಿಂಗಾರು ಬೆಳೆಗಳು ಅಂತ ಕರಿತೀವಿ ನಾವು. ಸೊ ಈ ಬೆಳೆಗಳನ್ನ ನಾವು ಯಾವ ಆಧಾರದ ಮೇಲೆ ಬೆಳಿತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಇರುವಂತಹ ವಾತಾವರಣ ಅಂತಂದ್ರೆ ಯಾವ ವಾತಾವರಣ ಯಾವ ಬೆಳೆಗೆ ಸೂಕ್ತ ಅನ್ನೋದನ್ನ ನೋಡಿಕೊಂಡು ನಾವು ಬೆಳೆಯನ್ನ ಬೆಳಿಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬೆಳೆಗಳನ್ನ ನಾವು ಪ್ರಮುಖವಾಗಿ ಎರಡು ಪ್ರಕಾರಗಳಾಗಿ ನಾವು ಕಾಣಬಹುದು. ಒಂದು ಖಾರಿಫ್ ಬೆಳೆಗಳು, ಎರಡನೇದು ರಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಅಂತಂದ್ರೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬಹುದು. ಅದರ ಒಂದು ಅವಧಿಯನ್ನು ನಾವು ನೋಡಿದಾಗ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಈ ಬೆಳೆಗಳನ್ನ ನಾವು ಬೆಳಿಬಹುದು. ಅಂತಂದ್ರೆ ಜೂನ್ ನಲ್ಲಿ ಅದರ ಬಿತ್ತನೆ ಕಾರ್ಯವನ್ನ ಮಾಡಿ ಸೆಪ್ಟೆಂಬರ್ ನಲ್ಲಿ ಅದನ್ನ ಕಟಾವ್ ಮಾಡಬೇಕಾಗ್ತದೆ. ಸೊ ಇಂತಹ ಬೆಳೆಗಳನ್ನ ನಾವೇನಂತ ಕರಿತೀವಿ ಅಥವಾ ಏನಂತ ಕರಿಬಹುದು ಅಂತಂದ್ರೆ ಖಾರಿಫ್ ಬೆಳೆಗಳು. ಸೊ ಆ ಒಂದು ಶಬ್ದವನ್ನ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಪರೀಕ್ಷೆಯಲ್ಲಿ ಖಾರಿಫ್ ಬೆಳೆ ಎಂದರೇನು, ರಬಿ ಬೆಳೆ ಎಂದರೇನು, ಅದರ ಅವಧಿ ಎಷ್ಟು, ಅದಕ್ಕೆ ಉದಾಹರಣೆಗಳೇನು ಅಥವಾ ಆ ಬೆಳೆಗಳಿಗೆ ಉದಾಹರಣೆಗಳೇನು ಅನ್ನುವಂತ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನಿಮಗೆ ಕೇಳುವಂತದ್ದಾಗ್ತದೆ. ಸೊ ಅದಕ್ಕೆ ಒಂದೇದು ಖಾರಿಫ್ ಬೆಳೆ ಅಂತಂದ್ರೆ ಏನು ಅಂತಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ನಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ನಾವು ಕರಿಬೇಕು. ಸೊ ಆ ಬೆಳೆಗಳನ್ನ ನಾವು ನೋಡ್ತಾ ಹೋದ್ರೆ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಬೆಳೆಯುವಂತಹ ಕೆಲವು ಬೆಳೆಗಳನ್ನು ಕೂಡ ನಾವು ಇಲ್ಲಿ ಹೆಸರಿಸಬಹುದು. ಅದರಲ್ಲಿ ಅಂದ್ರೆ ನಮಗೆ ಪರಿಚಯವಿರುವಂತಹ ಕೆಲವು ಬೆಳೆಗಳು ಯಾವುವು, ಅದು ಭತ್ತ ಆಗಿರಬಹುದು, ಜೋಳ ಆಗಿರಬಹುದು, ಸೋಯಾಬೀನ್ ಆಗಿರಬಹುದು, ನೆಲಗಡಲೆ ಆಗಿರಬಹುದು, ಹತ್ತಿ ಆಗಿರಬಹುದು, ಇವೆಲ್ಲವನ್ನ ನಾವು ಮಳೆಗಾಲದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಒಂದು ಉದಾಹರಣೆ ಯಾವುದು ಅಂತಂದ್ರೆ ಭತ್ತವನ್ನ ಪರಿಗಣಿಸಿದಾಗ ಭತ್ತಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರ್ತದೆ. ಸೊ ಭತ್ತ ನೀರು ಇರುವಂತಹ ನೀರಾವರಿ ಪ್ರದೇಶದಲ್ಲಿ ಬೆಳೆಯಬೇಕಾದಂತಹ ಬೆಳೆ ಆಗಿರೋದ್ರಿಂದ ಇದನ್ನ ಕಡ್ಡಾಯವಾಗಿ ನಾವು ಮಳೆಗಾಲದಲ್ಲೇ ಬೆಳೆಯಬೇಕಾಗ್ತದೆ. ಜೊತೆಗೆ ಜೋಳ, ಸೋಯಾಬೀನ್, ನೆಲಗಡಲೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲಿ ಶೇಂಗಾ ಅಂತಾನು ನಾವು ಹೇಳಬಹುದು. ಜೊತೆಗೆ ಹತ್ತಿ, ಇವೆಲ್ಲವನ್ನ ನಾವು ಮಳೆಗಾಲದಲ್ಲೇನೆ ಬೆಳಿಬೇಕಾಗ್ತದೆ. ಇವುಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದ್ರಿಂದ ಇವುಗಳನ್ನ ಮಳೆಗಾಲದಲ್ಲಿ ಬೆಳೆಯಬೇಕಾಗ್ತದೆ. ಸೊ ಅದೇ ರೀತಿ ಇನ್ನು ಎರಡನೇ ಒಂದು ಪ್ರಕಾರ ಯಾವುದು ಬೆಳೆಯಲ್ಲಿ ಅಂತಂದ್ರೆ ರಬಿ ಬೆಳೆಗಳು. ಇವುಗಳನ್ನ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅಂತಂದ್ರೆ ಇದರ ಒಂದು ಅವಧಿ ಯಾವಾಗ ಅಂತಂದ್ರೆ ಹಿಂಗಾರು ಬೆಳೆಗಳು ಅಂತ ಹೇಳಬಹುದು. ಅಕ್ಟೋಬರ್ನಲ್ಲಿ ನೀವು ಬಿತ್ತನೆ ಮಾಡಬೇಕಾಗ್ತದೆ. ಜೊತೆಗೆ ಈ ಒಂದು ಬೆಳೆಗಳನ್ನ ಕಟಾವ್ ಮಾಡೋದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ. ಕೆಲವೊಂದಷ್ಟು ಬೆಳೆಗಳು ಮಾರ್ಚ್ ನಲ್ಲೂ ಕೂಡ ಕಟಾವ್ ಆಗೋದನ್ನ ನಾವು ಕಾಣಬಹುದು. ಸೊ ಅಂದ್ರೆ ಇವು ಚಳಿಗಾಲದ ಬೆಳೆಗಳು, ಅಂತಂದ್ರೆ ಹಿಂಗಾರಿನಲ್ಲಿ ಬೆಳೆಯುವಂತಹ ಬೆಳೆಗಳು. ಸಾಮಾನ್ಯವಾಗಿ ರೈತರು ಮುಂಗಾರು ಬೆಳೆ ಅಥವಾ ಹಿಂಗಾರು ಬೆಳೆ ಈ ಒಂದು ಪದಗಳನ್ನ ಬಳಸ್ಕೊಂಡು ಅವರು ಬೆಳೆಗಳನ್ನ ಮಾಡೋದನ್ನ ನಾವು ಕಾಣಬಹುದಾಗಿದೆ.
ಇಂತಹ ಒಂದು ಬೆಳೆಗಳಿಗೆ ರಬಿ ಬೆಳೆಗಳಿಗೆ ಉದಾಹರಣೆಯನ್ನ ನಾವು ನೋಡ್ತಾ ಹೋದ್ರೆ ಗೋಧಿ ಕಡಲೆ ಹೌದಾ ಕಡಲೆ ಆಗಿರ್ಬೋದು ವಟಾಣಿ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಅಗಸೆ ರಬೆ ಇವೆಲ್ಲ ಅಗಸೆ ಬೀಜಗಳಾಗಿರ್ಬೋದು ಇವೆಲ್ಲವನ್ನ ನಾವು ಚಳಿಗಾಲದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಂದ ತಕ್ಷಣ ನಾವು ಇವುಗಳನ್ನ ಮಳೆಗಾಲದಲ್ಲಿ ಬೆಳಿಬಾರ್ದ ಅಂತ ನಾವು ಪ್ರಶ್ನೆಯನ್ನ ಹಾಕೊಂಡ್ರೆ ಬೆಳಿಬಹುದು, ಆದ್ರೆ ಅವುಗಳ ಇಳುವರಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಅಂದ್ರೆ ಭತ್ತವನ್ನ ನಾವು ಬೇಸಿಗೆಯಲ್ಲಿ ಬೆಳಿಬಹುದಾ, ನಮ್ಮ ಹತ್ರ ನೀರಿದೆ ಅಂದಾಗ ಬೆಳಿಬಹುದು, ಆದ್ರೆ ಅದಕ್ಕೆ ವಾತಾವರಣ ಒಗ್ಗೋದಿಲ್ಲ. ಅಂದ್ರೆ ಅದಕ್ಕೆ ಯಾವ ರೀತಿಯಾದಂತ ವಾತಾವರಣ ಬೇಕು ಅಂತಂದ್ರೆ ಮಳೆಗಾಲದ ವಾತಾವರಣ ಬೇಕು. ತಂಪು ವಾತಾವರಣ ಇದ್ದಾಗ ಅದರ ಒಂದು ಫಸಲು ಅಥವಾ ಅದರ ಒಂದು ಇಳುವರಿ ಚೆನ್ನಾಗಿ ಬರೋದ್ರಿಂದ ಅದನ್ನ ಮಳೆಗಾಲದಲ್ಲಿ ಬೆಳೆದ್ರೇನೆ ಸೂಕ್ತ. ಅವು ಬೇಸಿಗೆಯಲ್ಲಿನೂ ಕೂಡ ಬರಬಹುದು, ಆದ್ರೆ ನಿಮಗೆ ಸಿಗುವಂತ ಒಂದು ಇಳುವರಿ ಅಥವಾ ಒಂದು ಆರ್ಥಿಕ ಲಾಭ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ನಾವು ವಾತಾವರಣವನ್ನ ನೋಡ್ಕೊಂಡು ಬೆಳೆಗಳನ್ನ ಮಾಡೋದು ನಮ್ಮ ಹಳೆಯ ಕೃಷಿ ಪದ್ಧತಿಯನ್ನ ನಾವು ನೋಡ್ತಾ ಇದ್ದೀವಿ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೇನು ಅಂತಂದ್ರೆ ನಿಮಗೆ ಸಾಕಷ್ಟು ಈ ಹೈಬ್ರಿಡ್ ತಳಿಗಳನ್ನ ನಾವು ಪರಿಚಯಿಸಿದಾಗ ಅಥವಾ ಕೃಷಿ ವಿಧಾನಗಳಲ್ಲಿ ಅಳವಡಿಸಿಕೊಂಡಾಗ ಯಾವ ಕಾಲದಲ್ಲಿ ಯಾವ ಬೇಕಾದ ಬೆಳೆಗಳನ್ನೂ ಕೂಡ ಇವತ್ತು ನಾವು ರೈತರು ಬೆಳೆಯೋದನ್ನ ಕಾಣಬಹುದಾಗಿದೆ. ಅಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಈ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನ ನಾವು ಸಾಮಾನ್ಯವಾಗಿ ಹಳೆಯ ಪದ್ಧತಿಯಲ್ಲಿ ನಾವು ನೋಡೋದಾದ್ರೆ ಬೇಸಿಗೆಯಲ್ಲಿ ಮಾತ್ರ ಬೆಳೀತಾ ಇದ್ರು, ಆದ್ರೆ ಇವತ್ತು ಕಲ್ಲಂಗಡಿ ಹಣ್ಣನ್ನ ನೀವು ನವೆಂಬರ್ ನಲ್ಲಿನೂ ಕಾಣಬಹುದು ಅಥವಾ ಡಿಸೆಂಬರ್ ನಲ್ಲಿಯೂ ಕಾಣಬಹುದು. ನವೆಂಬರ್ ಅಥವಾ ಡಿಸೆಂಬರ್ ಅಂದ್ರೆ ಇದು ಚಳಿಗಾಲ. ಸೊ ಇಂತಹ ಸಂದರ್ಭದಲ್ಲಿನೂ ಕೂಡ ನೀವು ಈ ಕಲ್ಲಂಗಡಿ ಹಣ್ಣನ್ನ ಬೆಳೆಯಬಹುದು ಅಂತಂದ್ರೆ ಅರ್ಥ ಇವತ್ತು ಬಹಳಷ್ಟು ಕೃಷಿ ವಿಧಾನಗಳಲ್ಲಿ ಅಥವಾ ಕೃಷಿ ಪದ್ಧತಿಗಳಲ್ಲಿ ಸುಧಾರಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಮೊದಲಿನ ರೈತರು ಮಾಡುವಂತಹ ಕೃಷಿ ಪದ್ಧತಿಗೂ ಈಗಿರುವಂತಹ ಆಧುನಿಕ ರೈತರು ಕೈಗೊಳ್ಳುವಂತಹ ಕೃಷಿ ಕ್ರಮಗಳನ್ನ ನೋಡಿದ್ರೆ ಬಹಳಷ್ಟು ಬದಲಾವಣೆಯಾಗಿದೆ. ಇದೆಲ್ಲ ಆಗಿರುವಂತಹ ಉದ್ದೇಶ ಅಥವಾ ಆಗಿರುವಂತಹ ಕಾರಣಗಳೇನು ಅಂತ ನಾವು ಅದನ್ನ ನೋಡ್ತಾ ಹೋದ್ರೆ ಇವತ್ತಿನ ಜನಸಂಖ್ಯೆ, ಭಾರತದ ಜನಸಂಖ್ಯೆ ಒಂದು 50 ವರ್ಷಗಳ ಹಿಂದೆ ಇದ್ದಷ್ಟು ಮತ್ತು ಈಗಿದ್ದಷ್ಟು ಜನಸಂಖ್ಯೆಯನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಅಷ್ಟೂ ಜನರಿಗೆ ಆಹಾರದ ಸಮಸ್ಯೆಯನ್ನ ನಾವು ನೀಗಿಸಬೇಕಾದ್ರೆ, ಅವರಿಗೆ ಆಹಾರವನ್ನ ಒದಗಿಸಬೇಕಾದ್ರೆ ನಾವು ಹಳೆಯ ಪದ್ಧತಿಗಳನ್ನ ಅಳವಡಿಸಿಕೊಂಡು ಕೃಷಿ ಮಾಡಿದ್ದೇ ಆದ್ರೆ ನಮಗೆ ಆಹಾರವನ್ನ ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಕೃಷಿ ಪದ್ಧತಿಯಲ್ಲಿ ಹೈಬ್ರಿಡ್ ತಳಿ ಅಂತಕ್ಕಂಥದ್ದನ್ನ ನಾವು ಪರಿಚಿತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ನೀವು ಹೈಬ್ರಿಡ್ ಬಾಳೆಹಣ್ಣು ಅಥವಾ ಒಂದು ಜವಾರಿ ಅಥವಾ ದೇಸಿ ಬಾಳೆಹಣ್ಣು ಅನ್ನೋದನ್ನ ನಾವು ನೋಡ್ತಾ ಇದೀವಲ್ಲ, ಅಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡಬಹುದು. ಒಂದು ಡಜನ್ ಒಂದು ದೇಸಿ ಬಾಳೆಹಣ್ಣ ತೆಗೆದುಕೊಂಡಾಗ ಹಣ್ಣನ್ನ ನೀವು ತೆಗೆದುಕೊಂಡಾಗ ಅದರ ಒಂದು ಗಾತ್ರವನ್ನ ನೋಡ್ರಿ, ಜೊತೆಗೆ ಹೈಬ್ರಿಡ್ ತಳಿಯ ಒಂದು ಬಾಳೆಹಣ್ಣನ್ನ ನೀವು ಪರ್ಚೇಸ್ ಮಾಡಿದಾಗ ನನಗನ್ಸುತ್ತೆ ಈ ಎರಡು ಬಾಳೆಹಣ್ಣುಗಳಲ್ಲಿ ಹೈಬ್ರಿಡ್ ಬಾಳೆಹಣ್ಣನ್ನ ನಾವು ಒಂದೆರಡು ಅಥವಾ ಮೂರು ಬಾಳೆಹಣ್ಣನ್ನ ತಿಂದ್ಬಿಟ್ರೆ ನಮ್ಮ ಆಗಿನ ಸಮಯದ ಹಸಿವನ್ನ ನಾವು ನೀಗಿಸಿಕೊಳ್ಳಬಹುದು. ಯಾಕಂತಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ನಿಮಗೆ ಹಸಿವನ್ನ ತನಿಸುವಂತಹ ಒಂದು ಒಂದು ತಳಿ ಅಥವಾ ಒಂದು ಬೆಳೆ ಯಾವುದು ಅಂತಂದ್ರೆ ಹೈಬ್ರಿಡ್ ಬೆಳೆ. ಈ ಹೈಬ್ರಿಡ್ ಬೆಳೆಯನ್ನ ಪರಿಚಯಿಸುವಂತಹ ಉದ್ದೇಶ ಏನು ಅಂತಂದ್ರೆ ಎಲ್ಲರಿಗೂ ಆಹಾರ ಅಥವಾ ಹಸಿವನ್ನ ನೀಗಿಸಬೇಕು. ಆದರೆ ಇದರ ಒಂದು ಡ್ರಾಬ್ಯಾಕ್ ಅದರ ಇದರ ಒಂದು ನ್ಯೂನ್ಯತೆ ಏನು ಅಂತ ನಾವು ನೋಡಿದರೆ ಇದು ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದದೇ ಇರುವಂತ ಒಂದು ಬೆಳೆ ಆಗಿರ್ತದೆ. ಈ ಹೈಬ್ರಿಡ್ ತಳಿಯನ್ನ ನಾವು ಸೇವನೆ ಮಾಡೋದ್ರಿಂದ ಆಗಿನ ಸಮಯಕ್ಕೆ ಮಾತ್ರ ನಾವು ಹಸಿವನ್ನ ನೀಗಿಸಿಕೊಳ್ಳಬಹುದು ಹೊರತಾಗಿ ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಪೋಷಕಾಂಶಗಳನ್ನ ನಾವು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಾವು ಹೆಚ್ಚಿನ ಪೋಷಕಾಂಶಗಳು ಉಳ್ಳಂತಹ ಒಂದು ಆಹಾರ ಪದಾರ್ಥವನ್ನ ಸೇವಿಸಬೇಕಾದ್ರೆ ಅದು ಎಲ್ಲಿ ಸಿಗತ್ತೆ ನಮಗೆ ಅಂತಂದ್ರೆ ದೇಸಿ ಪದಾರ್ಥಗಳು ಅಂತಂದ್ರೆ ದೇಸಿ ಬೆಳೆಗಳನ್ನ ನಾವು ಆಹಾರ ರೂಪದಲ್ಲಿ ಪಡೆದಾಗ ಮಾತ್ರ ನಮ್ಮ ಒಂದು
ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಒಂದು ಪೋಷಕಾಂಶಗಳು ಪದಾರ್ಥಗಳು ಲಭ್ಯ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಭರಿತ ಆಹಾರಗಳನ್ನು ಸೇವಿಸಿದಾಗ ನಮ್ಮ ಆರೋಗ್ಯವೂ ಕೂಡ ಬಹಳ ಚೆನ್ನಾಗಿ ಇರುತ್ತದೆ. ಇನ್ನು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತದರಲ್ಲಿ ನಮ್ಮ ಒಂದು ರೈತರು ಬೆಳೆಯನ್ನ ಉತ್ಪಾದನೆ ಮಾಡೋದು ಅಂದ್ರೆ ಬೆಳೆಯೋದು, ಅದರಲ್ಲಿ ಒಂದು ಬೆಳೆಯನ್ನ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ಒಂದು ಪೂರ್ವಭಾವಿ ತಯಾರಿಗಳನ್ನ ಮಾಡ್ಕೊಳ್ತಿರ್ತಾರೆ. ಅಂದ್ರೆ ಜಮೀನನ್ನ ಚೆನ್ನಾಗಿ ಹದಗೊಳಿಸುವಂತದ್ದು, ಅದರಲ್ಲಿ ಬಿತ್ತನೆ ಮಾಡುವಂತದ್ದಾಗಿರ್ಬೋದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಸೇರಿಸುವಂತದ್ದಿರ್ಬೋದು, ಹೀಗೆ ಹತ್ತು ಹಲವು ಒಂದು ಮುಂಜಾಗ್ರತೆಯಾಗಿ ಅಥವಾ ಪೂರ್ವಭಾವಿಯಾಗಿ ಅವರು ತಮ್ಮ ಚಟುವಟಿಕೆಗಳನ್ನ ಮಾಡಿಕೊಳ್ತಾ ಇರ್ತಾರೆ. ಅಂತಹ ಕೆಲವು ಚಟುವಟಿಕೆಗಳ ಕುರಿತಾಗಿ ನಾವೀಗ ನೋಡೋದಾದ್ರೆ ಅದರಲ್ಲಿ ಮೊದಲನೇದು ಮಣ್ಣನ್ನ ಹದಿಗೊಳಿಸುವುದು ಅಂತಕ್ಕಂಥದ್ದನ್ನ ನಾವೇನ್ ನೋಡ್ತಾ ಇದೀವಿ, ಅದು ಬಹಳ ಪ್ರಮುಖವಾದಂತ ಒಂದು ಚಟುವಟಿಕೆ ಒಂದು ಕಾರ್ಯ. ಈಗ ಹೇಗೆ ಒಬ್ಬ ಕುಂಬಾರ ಒಂದು ಮಡಿಕೆಯನ್ನ ಮಾಡಬೇಕಾದ್ರೆ ಅದನ್ನ ಚೆನ್ನಾಗಿ ತುಳಿದು ಅದನ್ನ ಹದ ಮಾಡ್ತಿರ್ತಾನೆ, ಅಂದ್ರೆ ಅದಕ್ಕೊಂದು ಮೃದುತ್ವ ಬರಬೇಕು, ಅಂದಾಗ ಮಾತ್ರ ಮಡಿಕೆ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅದೇ ರೀತಿ ರೈತರು ಕೂಡ ತಮ್ಮ ಬೆಳೆ ಚೆನ್ನಾಗಿ ಬೆಳಿಬೇಕಾದ್ರೆ ಮಣ್ಣನ್ನ ಹದಗೊಳಿಸಬೇಕು. ಹದಗೊಳಿಸೋದಂದ್ರೆ ಹೇಗೆ ಅಂದ್ರೆ ಆ ಮಣ್ಣನ್ನ ಅವನು ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಈ ಉಳುಮೆ ಮಾಡೋದ್ರ ಮುಖಾಂತರ, ಒಂದೆರಡು ಬಾರಿ ಉಳುಮೆ ಮಾಡೋದ್ರ ಮುಖಾಂತರ ಕೆಳಗಿರುವ ಮಣ್ಣು ಮೇಲ್ಪದರದಲ್ಲಿ ಅಥವಾ ಮೇಲ್ಪದರದ ಮಣ್ಣು ಕೆಳಗೆ ಹೋಗುವಂತೆ ಈ ಉಳುಮೆ ಮಾಡೋದ್ರಿಂದ ಕೆಳಗಿರುವಂತ ಒಂದು ಮಣ್ಣು ಮೇಲೆ ಬಂದಾಗ ಸೂರ್ಯನ ಶಾಖಕ್ಕೆ ಒಂದು ಹೆಚ್ಚಿನ ಒಂದು ಪೋಷಕಾಂಶಗಳನ್ನ ಪಡೆದುಕೊಂಡು ಉತ್ತಮ ರೀತಿಯ ಒಂದು ಮಣ್ಣು ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಅವುಗಳಿಗೆ ಸಾವಯವ ಗೊಬ್ಬರಗಳನ್ನ ಮತ್ತು ರಸಗೊಬ್ಬರಗಳನ್ನ ಸೇರಿಸೋದ್ರಿಂದ ಆ ಮಣ್ಣು ಹದಗೊಳ್ಳುತ್ತೆ, ಅಂತಂದ್ರೆ ಕೃಷಿ ಚಟುವಟಿಕೆಗೆ ಯೋಗ್ಯವಾದಂತ ಮಣ್ಣಾಗಿ ಪರಿವರ್ತನೆ ಆಗ್ತದೆ. ಸೊ ಹಾಗಾಗಿ ಮೊದಲನೇ ಒಂದು ಕೆಲಸ, ರೈತರ ಮೊದಲನೇ ಕೆಲಸ ಏನು, ಬೆಳೆಯನ್ನ ಬೆಳೆಯೋಕ್ಕಿಂತ ಮುಂಚಿತವಾಗಿ ಅವ್ರು ಮಾಡುವಂತ ಒಂದು ಮೊದಲನೇ ಕೆಲಸ ಏನು ಅಂತಂದ್ರೆ ಮಣ್ಣನ್ನ ಹದಗೊಳಿಸಬೇಕು. ಅಂತಂದ್ರೆ ಚೆನ್ನಾಗಿ ಅದು ಮೃದುವಾಗಿ ಪರಿವರ್ತನೆ ಆಗಬೇಕಾದ್ರೆ ಅದನ್ನ ಚೆನ್ನಾಗಿ ನಾವು ಏನ್ ಮಾಡ್ಬೇಕಾಗ್ತದೆ, ಹದಗೊಳಿಸಬೇಕಾಗ್ತದೆ. ಅಂದ್ರೆ ಉಳುಮೆ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಇದನ್ನ ಮಾಡಬಹುದಾಗಿದೆ. ಜೊತೆಗೆ ಅದಾದ ನಂತರ ಬರುವಂತ ಒಂದು ಮುಂದಿನ ಹಂತ ಯಾವುದು ಅಂತಂದ್ರೆ ಬಿತ್ತನೆ ಮಾಡಬೇಕು. ಅಂದ್ರೆ ಹದಗೊಳಿಸದೇನೆ ಅಂದ್ರೆ ಗಟ್ಟಿ ಇರುವಂತ ಒಂದು ಮಣ್ಣಿನಲ್ಲಿ ನಾವು ಬಿತ್ತನೆ ಮಾಡಿದ್ರೆ ಅಷ್ಟು ಯೋಗ್ಯ ಅಲ್ಲ. ಹಾಗಾಗಿ ಮಣ್ಣನ್ನ ಮೃದುವಾಗಿಸಿಕೊಂಡು ನಂತರ ಅದರಲ್ಲಿ ಬಿತ್ತನೆ ಮಾಡೋದು, ಅಂದ್ರೆ ನಾವು ಬೆಳೆಯುವಂತಹ ಬೆಳೆಗಳ ಬೀಜಗಳನ್ನ ಆ ಮಣ್ಣಿನಲ್ಲಿ ಅಥವಾ ಆ ಮಣ್ಣಿಗೆ ಸೇರಿಸುವುದಾಗಿದೆ. ಬಿತ್ತನೆ ಅಂದ್ರೆ ಏನು, ನಾವು ಬೆಳೆಯುವಂತಹ ಬೆಳೆಗಳ ಬೀಜಗಳನ್ನ ಆ ಮಣ್ಣಿಗೆ ಹದಗೊಳಿಸಿದಂತಹ ಮಣ್ಣಿಗೆ ಸೇರ್ಪಡೆ ಮಾಡೋದು. ಈ ಬಿತ್ತನೆಯನ್ನ ಮಾಡಬೇಕಾದ್ರೆ ನಾವು ಸಾಕಷ್ಟು ಹಳೆಯ ವಿಧಾನಗಳನ್ನ ಕಾಣಬಹುದು, ಹೊಸ ವಿಧಾನಗಳನ್ನು ಕಾಣಬಹುದು. ಬಿತ್ತನೆ ಮಾಡಬೇಕಾದ್ರೆ ರೈತರು ತಮ್ಮ ಪ್ರಾಣಿಗಳನ್ನ ಅಂದ್ರೆ ಎತ್ತುಗಳ ಮುಖಾಂತರ ಆ ಕೂರಿಗೆ ಅಂತ ಬರುತ್ತೆ, ಸೊ ಆ ಕೂರಿಗೆಯಲ್ಲಿ ಕಾಳುಗಳನ್ನ ಹಾಕ್ತಾ ಹೋದಂತೆ ಆ ಕಾಳುಗಳು ಸಾಲುಗಳಲ್ಲಿ ಬಿದ್ದು ಮಣ್ಣಿನಲ್ಲಿ ಸಿಲುಕಿ ಅವು ಬೆಳಿಲಿಕ್ಕೆ ಅನುಕೂಲ ಆಗುವಂತೆ ಆ ಒಂದು ಒಂದು ತಂತ್ರವನ್ನ ಹಳೆ ಪದ್ಧತಿಯಲ್ಲಿ ನಾವು ನೋಡ್ತಾ ಇದ್ವಿ. ಅದಾದ ನಂತರ ಬೆಳೆಗಳು ಚೆನ್ನಾಗಿ ಬರಬೇಕಾದ್ರೆ ಆ ಒಂದು ಬಿತ್ತನೆ ಮಾಡಿದಂತ ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಅವುಗಳಿಗೆ ಸಾವಯವ ಮತ್ತು ರಾಸಾಯನಿಕ ರಸಗೊಬ್ಬರಗಳನ್ನ ಸೇರಿಸುವಂತಹ ಒಂದು ರೂಢಿಯನ್ನ ರೈತರು ಕೂಡ ಇಟ್ಕೊಂಡಿರ್ತಾರೆ. ಸೊ ಇದು ಸಾವಯವ ಗೊಬ್ಬರ ಒಂದು ಫಲವತ್ತತೆಯನ್ನ ಜೊತೆಗೆ ಯಾವುದೇ ಒಂದು ತೊಂದರೆಯನ್ನ ಪ್ರಾಣಿಗಳಿಗೆ ಆಗಿರ್ಬೋದು ಅಥವಾ ಮನುಷ್ಯರಿಗಾಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳನ್ನ ಉಂಟು ಮಾಡದೇ ಇರುವಂತೆ ಆ ಒಂದು ಬೆಳೆಗಳನ್ನ ಬೆಳೆಯುವಂತ ಒಂದು ಬೆಳಿಲಿಕ್ಕೆ ಅವು ಪ್ರೇರೇಪಿಸ್ತವೆ ಸಾವಯವ ಗೊಬ್ಬರಗಳು. ಅಂದ್ರೆ ಸಾವಯವ ಗೊಬ್ಬರ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಸಾವಯವ ಗೊಬ್ಬರ ಅಂತಂದ್ರೆ ನಾವು ಪ್ರಾಣಿಗಳ ತ್ಯಾಜ್ಯ ಜೊತೆಗೆ ಈ ಕೃಷಿ ಚಟುವಟಿಕೆಯಲ್ಲಿ ಉತ್ಪಾದನೆ ಆಗುವಂತಹ ಎಲೆಗಳು, ಅಂತಂದ್ರೆ ಈ ಸಸ್ಯದ ಎಲೆಗಳನ್ನ ಒಂದು ಗುಂಡಿಯಲ್ಲಿ ನಾವು ಒಗೆದು
ಪ್ರಾಣಿಯ ಸಗಣಿಯನ್ನ ಅದರಲ್ಲಿ ಹಾಕಿ ಒಂದಷ್ಟು ದಿನಗಳ ಕಾಲ, ಒಂದು 6 ತಿಂಗಳು ಅಥವಾ 12 ತಿಂಗಳು ಅದನ್ನ ಕೊಳೆಯಲಿಕ್ಕೆ ಬಿಟ್ಟು ತದನಂತರ ಆ ಒಂದು ಗೊಬ್ಬರವನ್ನ ಭೂಮಿಗೆ ಬಳಸೋದನ್ನ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾ ರೈತರಿಗೆ ಇಡೀ ತಮ್ಮ ಜಮೀನಿಗೆ ಸಾವಯವ ಗೊಬ್ಬರವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಅವ್ರು ಹೋಗೋದು ಎರಡನೇ ಒಂದು ಆಪ್ಷನ್ ಯಾವುದು ಅಂತಂದ್ರೆ ರಸಗೊಬ್ಬರ. ಅಂತಂದ್ರೆ ಇದನ್ನ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ನಾವು ರಾಸಾಯನಿಕವಾಗಿ ತಯಾರಿಸಲ್ಪಡುವಂತಹ ಅಂತಂದ್ರೆ ಈ ರಾಸಾಯನಿಕ ರಸಗೊಬ್ಬರಗಳು ಯಾವುದೋ ಒಂದು ಕೈಗಾರಿಕೆಯಲ್ಲಿ ಸಸ್ಯಗಳಿಗೆ ಬೇಕಾದಂತಹ ನೈಟ್ರೋಜನ್ ಆಗಿರ್ಬೋದು, ಪೊಟ್ಯಾಸಿಯಂ ಆಗಿರ್ಬೋದು, ಹಾಗೇನೆ ಫಾಸ್ಫರಸ್ ಆಗಿರ್ಬೋದು, ಇಂತಹ ಕೆಲವು ಪೋಷಕಾಂಶಗಳನ್ನ ಒಳಗೊಂಡಂತಹ ಮನುಷ್ಯನು ನಿರ್ಮಿತ ಮಾಡಿದಂತಹ ಅಥವಾ ಮನುಷ್ಯನು ಕೃತಕವಾಗಿ ತಯಾರಿಸಿದಂತಹ ಗೊಬ್ಬರಗಳ ಚೀಲಗಳನ್ನ ತಂದು ಭೂಮಿಗೆ ಸೇರ್ಪಡೆ ಮಾಡುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಎರಡು ರೀತಿಯ ಗೊಬ್ಬರಗಳನ್ನ ರೈತರು ತಮ್ಮ ಬೆಳೆಗಳಿಗೆ ಅಥವಾ ತಮ್ಮ ಜಮೀನುಗಳಿಗೆ ಹಾಕೋದ್ರ ಮುಖಾಂತರ ಬೆಳೆಯು ಚೆನ್ನಾಗಿ ಬರಲಿ ಅಥವಾ ಹೆಚ್ಚಿನ ಒಂದು ಇಳುವರಿಯನ್ನ ಕೊಡ್ಲಿ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇವರು ಈ ರೀತಿಯಾಗಿ ತಮ್ಮ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಇದಾದ ನಂತರ ಬೆಳೆಗಳಿಗೆ ನೀರು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾದಂತ ಒಂದು ಪದಾರ್ಥ. ಯಾವುದೇ ಒಂದು ಪ್ರಾಣಿ, ಪಕ್ಷಿ, ಹಾಗೇನೆ ಸಸ್ಯ ನೀರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಕೃಷಿಯನ್ನ ಮಾಡಬೇಕಾದ್ರೆ ನಮಗೆ ಪ್ರಮುಖವಾಗಿ ಬೇಕಾದಂತ ಒಂದು ಅತ್ಯಮೂಲ್ಯ ವಸ್ತು ಯಾವುದು ಅಂತಂದ್ರೆ ಅದು ನೀರು. ಸೊ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಬಿತ್ತನೆ ಮಾಡಿದ ನಂತರ, ಗೊಬ್ಬರ ಹಾಕಿದ ನಂತರ ಆ ಬೆಳೆಗಳಿಗೆ ನೀರು ಉಣಿಸುತ್ತಾರೆ. ನೀರು ಉಣಿಸುವುದು ಅಂದ್ರೆ ಅರ್ಥ ಆ ಬೆಳೆಗಳಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈ ನೀರು ಕೊಡುವಂತದ್ದು ಕಾಲಕಾಲಕ್ಕೆ ಆಗ್ತಾ ಇರಬೇಕು, ಇಲ್ಲ ಅಂತಂದ್ರೆ ಬೆಳೆ ಸುಟ್ಟು ಹೋಗ್ತದೆ. ಅಂತಂದ್ರೆ ಬಿಸಿಲಿನ ಒಂದು ಶಾಖಕ್ಕೆ ಬೆಳೆ ಒಣಗೋಗುತ್ತೆ. ಸೊ ಆ ಕಾರಣಕ್ಕಾಗಿ ಬೆಳೆ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ನೀರನ್ನ ಒದಗಿಸುವಂತದ್ದು, ಆ ನೀರಾವರಿಯಲ್ಲಿ ಸಾಕಷ್ಟು ವಿಧಾನಗಳನ್ನ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಆಧುನಿಕ ಕೃಷಿಯಲ್ಲಿ ನಾವು ಕಾಣಬಹುದಾಗಿದೆ. ಅದು ಪೈಪ್ ಲೈನ್ಗಳ ಮುಖಾಂತರ ನೀರನ್ನ ತಂದು ಬೆಳೆಗಳಿಗೆ ಹಾಯಿಸೋದಾಗಿರಬಹುದು, ಅಥವಾ ಕಾಲುವೆಗಳು ಅಂದ್ರೆ ನಮ್ಮ ಒಂದು ಆಡು ಭಾಷೆಯಲ್ಲಿ ಕಿನಾಲ್ಗಳು ಅಂತ ಹೇಳ್ತೀವಿ ನಾವು, ಆ ಕಾಲುವೆಗಳ ಮುಖಾಂತರ ನೀರನ್ನ ತಂದು ಒಂದು ಜಲಾಶಯದಿಂದ ಆಗಿರ್ಬೋದು ಅಥವಾ ಒಂದು ಕೆರೆಯಿಂದ ಆಗಿರ್ಬೋದು ಕಾಲುವೆಗಳನ್ನ ತಂದು ನಮ್ಮ ಬೆಳೆಗಳಿಗೆ ನೀರನ್ನ ಉಣಿಸೋದ್ರ ಮುಖಾಂತರ ಬೆಳೆಗಳ ಒಂದು ಬೆಳವಣಿಗೆಗೆ ರೈತರು ಅನುಕೂಲ ಮಾಡಿಕೊಡ್ತಾರೆ. ಸೊ ಹೀಗೆ ನೀರಾವರಿ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾದಂತ ಒಂದು ವ್ಯವಸ್ಥೆ ಕೃಷಿಯಲ್ಲಿ. ಆ ನೀರಾವರಿ ಅನ್ನುವಂತ ಒಂದು ವ್ಯವಸ್ಥೆ ಇಲ್ಲದೆ ಹೋದ್ರೆ ಕೃಷಿಯನ್ನ ಮಾಡೋದು ಬಹಳಷ್ಟು ಕಠಿಣವಾದಂತ ಕೆಲಸ. ಸೊ ನಮ್ಮ ಭಾರತದಲ್ಲಿ ಮೊದಲಿನ ಒಂದು ಪೂರ್ವಜರು ಕೇವಲ ಮಳೆ ಆಶ್ರಿತ ಬೆಳೆಗಳನ್ನ ಮಾತ್ರ ಬೆಳೀತಾ ಇದ್ರು. ಅಂದ್ರೆ ಮಳೆ ಬಂದ್ರೆ ಮಾತ್ರ ಬೆಳೆಯನ್ನ ಬೆಳೆಯೋದು, ಮಳೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಬೆಳೆಯನ್ನ ಬೆಳೀತಾ ಇರಲಿಲ್ಲ. ಸೊ ಆ ರೀತಿ ಆದ್ರೆ ಈ ಒಂದು ಜನಸಂಖ್ಯೆ ಹೆಚ್ಚುವಂತ ಬರದಲ್ಲಿ ನಾವೆಲ್ಲರಿಗೂ ಆಹಾರವನ್ನ ಕೊಡೋದು ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ನೀರಾವರಿ ವ್ಯವಸ್ಥೆಗಳನ್ನ ಬೋರ್ವೆಲ್ ಹಾಕ್ಸೋದು ಆಗಿರ್ಬೋದು ಅಥವಾ ಬಾವಿಗಳನ್ನ ಕೊರೆಯೋದಾಗಿರ್ಬೋದು, ಪೈಪ್ ಲೈನ್ಗಳ ಮುಖಾಂತರ ನದಿಗಳಿಂದ, ಕೆರೆಗಳಿಂದ ಅಥವಾ ಜಲಾಶಯಗಳಿಂದ ನೀರಿನ ಒಂದು ಸರಬರಾಜು ಮಾಡಿಕೊಂಡು ಇವತ್ತಿನ ಆಧುನಿಕ ಕೃಷಿಯಲ್ಲಿ ರೈತರು ಅತ್ಯಂತ ಉತ್ತಮವಾಗಿ ತಮ್ಮ ಬೆಳೆಗಳನ್ನ ಬೆಳೀತಾ ಇರೋದನ್ನ ನಾವು ನಮ್ಮ ಸುತ್ತಮುತ್ತಲು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಎಲ್ಲಾ ಒಂದು ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ರೈತರು ತಮ್ಮ ಬೆಳೆಯನ್ನ ಉತ್ಪಾದಿಸ್ತಾರೆ. ಇನ್ನು ಸಾಕಷ್ಟು ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆಗಳಿಂದ ಒಂದು ರಕ್ಷಣೆ ಮಾಡಬೇಕಾದ್ರೆ ಔಷಧಿಗಳ ಸಿಂಪಡಣೆಯ ಅವಶ್ಯಕತೆ ಇರ್ತದೆ. ಕೊಯ್ಲು ಅಂತಂದ್ರೆ ಅದನ್ನ ಕಟಾವು ಮಾಡೋದಿರ್ತದೆ. ಕಟಾವು ಮಾಡೋದನ್ನ ಕೂಡ ರೈತರು ಬಹಳಷ್ಟು ಮುಂಜಾಗ್ರತವಾಗಿ ಹವಾಮಾನವನ್ನ ನೋಡಿಕೊಂಡು ಮಳೆ ಬರದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕೊಯ್ಲನ್ನ ಮಾಡಬೇಕಾಗ್ತದೆ. ಜೊತೆಗೆ ಅವುಗಳನ್ನ ಸಂಗ್ರಹಣೆ ಮಾಡೋದು, ಇವುಗಳನ್ನೆಲ್ಲವನ್ನ ಇನ್ನು ಮುಂದಿನ ಅವಧಿಯಲ್ಲಿ ನಾವು ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಅವಧಿಯಲ್ಲಿ ಬೆಳೆಯ ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಮ್ಮ ಕೃಷಿ ಪದ್ಧತಿಗಳಲ್ಲಿ ಯಾವ ಎರಡು ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡಿದ್ವಿ, ಒಂದು ಖಾರಿಫ್ ಬೆಳೆ, ಇನ್ನೊಂದು ರಬಿ ಬೆಳೆ, ಜೊತೆಗೆ ಈ ಕೃಷಿಯನ್ನ ಮಾಡಬೇಕಾದ್ರೆ ನಾವು ಮಾಡಬೇಕಾದಂತಹ ಪ್ರಮುಖ ಚಟುವಟಿಕೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಇನ್ನು ಮುಂದಿನ ಅವಧಿಯಲ್ಲಿ
ಇನ್ನು ಇನ್ನಷ್ಟು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋಣ. ಇಲ್ಲಿಗೆ ಈ ಒಂದು ಅವಧಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.